ಇನ್ನು ಎಸ್ ಆರ್ ಹಿರೇಮಠ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಅವರೇನು ಹೇಳಿದ್ದಾರೆ ಕೇಳೋಣ. ಸರ್ವೆಂಟ್ ಆಗಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ಬದಲಾಗಿ ತನ್ನ ಮಕ್ಕಳ ಅಳಿಯನ ಒಂದು ಪ್ರೇರಣಾ ಟ್ರಸ್ಟ್ಗೆ ಕೋಟ್ಯಾನುಗಟ್ಟಲೆ ಹಣ, 20 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ. ಆಮೇಲೆ ಆ ಜಮೀನಿನಲ್ಲಿ 2 ಕೋಟಿದು 20 ಕೋಟಿ ರೂಪಾಯಿಯನ್ನು ಮಾಡಿದ್ದನ್ನ, ಇದು ಅಕ್ಷಮ್ಯ ಅಪರಾಧ ಇದೆ ನನ್ನ ಅಭಿಪ್ರಾಯದೊಳಗೆ. ಈ ಹೊರಗೆ ಸೂರ್ಯ ಅಥವಾ ಚಂದ್ರ ಹೇಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ, ಇದು ಸ್ಪಷ್ಟವಾಗಿದೆ. ಇದು ಯಾಕಾಗಿದೆ ಏನಾಗಿದೆ ನಾವು ಅಭ್ಯಾಸ ಮಾಡ್ತೇವೆ. ನಮ್ಮ ಶರೀರದಲ್ಲಿ ಕೊನೆಯ ರಕ್ತದ ಹನಿ ಇರುವವರೆಗೆ ನ್ಯಾಯಕ್ಕಾಗಿ ಹೋರಾಟವನ್ನು ನಾವು ನಿಲ್ಲಿಸೋದು. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡಿಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರತಕ್ಕಂತ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರು ಆಗುತ್ತೆ ಹುಷಾರ್. ನವೆಂಬರ್ 5 ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.